ಶಾರದಾ ಅನಾಮಿಕ ಇದ್ದ ಮನೆ ತುಂಬಾ ಹಳೆದಾಗಿತ್ತು. ಮೆಲ್ಲಮೆಲ್ಲನೆ ಗೋಡೆಗಳೆಲ್ಲ ಬ್ರೇಕಾಗ್ತಿತ್ತು. ಮೇಲ್ಗಡೆಯಿಂದ ಮಳೆ ನೀರು ಮನೆಯೊಳಗೆ ಸುರಿತಾ ಇತ್ತು. ಆದ್ರಿಂದ ಅವರಿಬ್ರು ಒಟ್ಟಿಗೆ ಸೇರಿ ಪಕ್ಕದಲ್ಲೇ ಮಣ್ಣಿನಿಂದ ಮಾಡಿದ ಒಂದು ಚಿಕ್ಕ ಮನೆಯನ್ನು ಕಟ್ಟಿದ್ರು. ಆದ್ರೆ ಅನಾಮಿಕ ಒಳ್ಳೆ ಸಮಯದಲ್ಲಿ ಆ ಮನೆಯೊಳಗೆ ಹೋಗಬೇಕು ಅಂತ ಅಂದ್ಕೊಂಡ್ಲು. ಯಾಕಂದ್ರೆ ಅವಳು ಆ ರೀತಿ ವಿಷಯಗಳನ್ನು ತುಂಬಾನೇ ನಂಬ್ತಾ ಇದ್ಲು. ಇದೆಲ್ಲವನ್ನ ನೋಡಿ ಶಾರದಾ ಹೀಗೆ ಹೇಳಿದ್ರು, ಅನಾಮಿಕ ನಾಳೆ ನಾನು ನಿನ್ನ ಮಾತು ಯಾವುದನ್ನು ಕೇಳಲ್ಲ. ಖಂಡಿತ ನಾನು ಹೊಸ ಮನೆಗೆ ನಾಳೆನೆ ಗೃಹ ಪ್ರವೇಶ ಮಾಡ್ತೀನಿ. ಅತ್ತೆ ಹಾಗೆ ಹೇಳಿದನ್ನು ಕೇಳಿ ಅನಾಮಿಕ ಹೀಗೆ ಹೇಳಿದ್ಲು, ಹಾ ಅತ್ತೆ ನಾಳೆ ನಾವು ಗೃಹ ಪ್ರವೇಶ ಮಾಡಬಹುದು, ಆದ್ರೆ ಮಧ್ಯಾಹ್ನ 2 ಗಂಟೆ ಆದ್ಮೇಲೆ. ಯಾಕಂದ್ರೆ 2 ಗಂಟೆ ಆದ್ಮೇಲೆ ಸೂರ್ಯ ದಕ್ಷಿಣ ದಿಕ್ಕಿಗೆ ಹೋಗ್ಬಿಡ್ತಾನೆ. ಆವಾಗ ಗೃಹ ಪ್ರವೇಶ ಮಾಡಿದ್ರೆ ತುಂಬಾ ಒಳ್ಳೇದು. ಆವಾಗ ರಮೇಶ್ ಅಲ್ಲಿಗೆ ಬಂದು ಹೀಗೆ ಹೇಳ್ದ, ಹಾ ಅಮ್ಮ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೇನೆ ನಾವು ಗೃಹ ಪ್ರವೇಶ ಮಾಡೋದು. ಯಾರಿ ಗೊತ್ತು, ಒಂದ್ ವೇಳೆ ಅನಾಮಿಕ ಹೇಳಿದ ಹಾಗೆ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹಾಗಂತ ಹೇಳ್ದ ರಮೇಶ್. ಮರುದಿನ ಬೆಳಗ್ಗೆ 6-3 ಜನ ಸಂತೋಷವಾಗಿ ಹೊಸ ಮನೆಯೊಳಗೆ ಹೋದ್ರು. ಅಲ್ಲಿಗೆ ಹೋದ್ಮೇಲೆ ಅನಾಮಿಕ ಅವಳ ಅತ್ತೆಯ ಹತ್ತಿರ ಈ ರೀತಿ ಹೇಳಿದ್ಲು, ಅರೆ ರೀ ಅತ್ತೆ, ಈ ಬಿಂದಿಗೆನ ಎಲ್ಲಿಡಬಾರ್ದು, ಅದನ್ನು ಪೂರ್ವ ದಿಕ್ಕಿನಲ್ಲಿ ಇಡ್ಬೇಕು. ಸ್ವಾಮೀಜಿ ಹೇಳಿದ್ರಲ್ವಾ ಇದನ್ನು ಪೂರ್ವ ದಿಕ್ಕಿನಲ್ಲೇ ಇಡ್ಬೇಕು ಅಂತ. ಶಾರದಾ ಅನಾಮಿಕ ಹೇಳುವ ಈ ಚಿಕ್ಕ ಚಿಕ್ಕ ಮಾತುಗಳನ್ನು ಕೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಆಮೇಲೆ ಹೀಗೆ ಹೇಳಿದ್ಲು, ಅಯ್ಯೋ ದೇವ್ರೆ, ಈ ಹುಡುಗಿನ ಇಟ್ಕೊಂಡು ನಾನು ಏನ್ ಮಾಡೋದು? ಏನೋ ನೀನೋ ನಿನ್ ಪಂಡಿತನೋ, ಅಲ್ ಕೂರ್ಬಾರ್ದು ಇಲ್ ಕೂರ್ಬಾರ್ದು, ಅದನ್ ತಿನ್ಬಾರ್ದು ಇದನ್ ತಿನ್ಬಾರ್ದು, ಇದೆಲ್ಲ ಏನೋ. ಶಾರದಾ ಕೋಪದಿಂದ ಮಾತಾಡಿದನ್ನು ನೋಡಿ ರಮೇಶ್ ಅವನ ತಾಯಿನ ಸಮಾಧಾನ ಮಾಡಿ ಹೀಗೆ ಹೇಳ್ದ, ಅಯ್ಯೋ ಅಮ್ಮ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಳ್ತೀಯ? ಅವಳು ಏನ್ ಹೇಳ್ತಿದ್ದಾಳೋ ಅದನ್ ಮಾಡಮ್ಮ, ಒಂದ್ ವೇಳೆ ನಮ್ ಬಡತನ ಇದ್ರಲ್ಲಿ ಹೋಗ್ಬೋದಲ್ವಾ? ರಮೇಶ್ ಅವನ ತಾಯಿಗೆ ಅರ್ಥವಾಗುವ ಹಾಗೆ ಹೇಳ್ತಾ ಇದ್ದಾಗ ಅನಾಮಿಕ ಅವರಿಬ್ರತ್ರ ಈ ರೀತಿ ಹೇಳದ್ಲು, ಅತ್ತೆ ನೀವು ಉತ್ತರ ದಿಕ್ಕಿನಲ್ಲಿ ತರಕಾರಿ ಕಟ್ ಮಾಡ್ತಾ ಇರಿ, ಅಷ್ಟೊಳಗೆ ನಾನು ಪಂಡಿತರನ್ನು ಭೇಟಿ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅನಾಮಿಕ ಹಾಗೆ ಹೇಳಿದ್ದನ್ನು ಕೇಳಿ ಶಾರದಾ ಕೋಪದಲ್ಲಿ ಮನಸ್ಸೊಳಗೆ ಬೈಕೊಂಡು ಉತ್ತರ ದಿಕ್ಕಿನಲ್ಲಿ ತರಕಾರಿ ಕಟ್ ಮಾಡ್ತಿದ್ಲು. ಅದೇ ಕೋಪದಲ್ಲಿ ತರಕಾರಿನ ತುಂಬಾ ಫಾಸ್ಟ್ ಆಗಿ ಕಟ್ ಮಾಡ್ತಿದ್ರು. ಈ ಕಡೆ ಅನಾಮಿಕ ಪಂಡಿತರನ್ನು ಭೇಟಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ಲು. ಆವಾಗ ದಾರಿಯಲ್ಲಿ ಪಂಡಿತರು ಹಾಗೂ ಅವರ ಜೊತೆ ಒಬ್ಬ ಲಿಲಿ ಪುಟ್ ಕೂಡ ಇದ್ದ. ಅವರನ್ನು ನೋಡಿ ಅನಾಮಿಕ ಹೀಗೆ ಹೇಳಿದ್ಲು, ಅರೆ ಪಂಡಿತರೇ, ನೀವು ಈ ಕಡೆ ಬರ್ತಾ ಇದ್ದೀರಾ? ನಾ ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಆಶ್ರಮಕ್ಕೆ ಬರ್ಬೇಕು ಅಂತ ಹೊರಟು ಬರ್ತಾ ಇದ್ದೆ. ಆವಾಗ ಪಂಡಿತರು ನಗಾಡ್ಕೊಂಡೇ ಅನಾಮಿಕಳ ಹತ್ತಿರ ಈ ರೀತಿ ಕೇಳಿದ್ರು, ಇಲ್ ನೋಡಮ್ಮ ಅನಾಮಿಕ, ಇವನನ್ನ ಎಲ್ಲಾದ್ರೂ ನೋಡಿದೀಯಾ? ಇವನ್ ಯಾರು ಗೊತ್ತಾ, ಇವನೇ ಲಿಲ್ಲಿ ಪುಟ್. ಇವನನ್ನು 3 ದಿನ ಮನೇಲಿಟ್ಕೊಂಡ್ರೆ ಮನೇಲಿರುವ ಎಲ್ಲ ಬಡತನಾನು ಹೋಗ್ಬಿಡುತ್ತೆ, ಯಾವುದೇ ಸುಖ ಸಂಪತ್ತಿಗಳಿಗೂ ಯಾವ ಕೊರತೆನೂ ಇರಲ್ಲ. ಪಂಡಿತರ ಬಾಯಿಯಿಂದ ಆ ರೀತಿ ಮಾತನ್ನು ಕೇಳಿ ಅನಾಮಿಕ ನಿಜವಾಗ್ಲೂ ತುಂಬಾನೇ ಆಶ್ಚರ್ಯಪಟ್ಲು, ಅರೆ ಹೌದಾ ಪಂಡಿತರೇ, ಹಾಗಾದ್ರೆ ನಾನು ಇವಾಗ್ಲೇ ಲಿಲಿಪುಟ್ನ ಮನೆ ಕರ್ಕೊಂಡು ಹೋಗ್ತೀನಿ, ನಾನು ಮನೇಲೇ ಇಟ್ಕೊಳ್ತೀನಿ. ಹಾಗಂತ ಹೇಳಿ ಅನಾಮಿಕ ಆ ಲಿಲಿಪುಟ್ನ ಅವಳ ಜೊತೆ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಆಮೇಲೆ ಅವನಿಗೆ ಮಾಡಬೇಕಾಗಿರುವ ಸೇವೆಗಳನ್ನೆಲ್ಲ ಮಾಡಕ್ ಶುರು ಮಾಡಿದ್ಲು. ಆ ದಿನ ರಾತ್ರಿ ರಮೇಶ್ ಮನೆಗೆ ವಾಪಸ್ ಬರುವಾಗ ತುಂಬಾ ಸಂತೋಷವಾಗಿದ್ದ, ಯಾಕಂದ್ರೆ ಇವತ್ತು ಅವನು ಸುಮಾರು ಹಣ ಸಂಪಾದನೆ ಮಾಡಿದ್ದ. ಅದನ್ನ ನೋಡಿ ಸಂತೋಷದಿಂದ ರಮೇಶ್ ಅವನ ತಾಯಿಯ ಬಳಿ ಹೇಳಿದ, ಅಮ್ಮ ಅಮ್ಮ ಎಲ್ಲಿದೀಯ ನೀನು? ರಮೇಶ್ ಹಾಗೆ ಕರೆದಿದ್ದನ್ನು ನೋಡಿ ಶಾರದಾ ಹೀಗೆ ಕೇಳಿದ್ರು, ಏನಾಯ್ತೋ, ಯಾಕೆ ಫುಟ್ಬಾಲ್ ತರ ಜಿಗಿತಾ ಇದೀಯಾ? ಅರೆ ಅಮ್ಮ ವಿಷಯ ಗೊತ್ತಾದ್ರೆ ನೀನು ಕೂಡ ಜಿಗಿತೀಯ ಅಮ್ಮ. ಇಲ್ ನೋಡು, ನಾನು 2000 ಸಂಪಾದನೆ ಮಾಡಿದೀನಿ ತರಕಾರಿ ಮಾರಿ. ರಮೇಶ್ ಹಾಗೆ ಹೇಳ್ತಾ ಇದ್ದಾಗ ಅದನ್ ಕೇಳಿ ಅನಾಮಿಕ ಅಲ್ಲಿಗೆ ಬಂದು ಹೀಗೆ ಹೇಳಿದ್ಲು, ಅರೆ ಹೌದಾ, ಇದು ನಿಜವಾಗ್ಲೂ ಅದ್ಭುತಾನೆ. ನೋಡಿದ್ರ ಅತ್ತೆ, ನಾನು ಹೇಳ್ದೆ ಅಲ್ವಾ, ಲಿಲಿಪುಟ್ ನಿಜವಾಗ್ಲೂ ನಮ್ಗೆ ಸಿಕ್ಕಿರೋ ಅದೃಷ್ಟ. ಇಲ್ ನೋಡಿ, ಅವರು ದಿನ ಇಷ್ಟು ಸಂಪಾದನೆ ಮಾಡ್ತಿದ್ರ, ಆದ್ರೆ ಇವಾಗ 2000 ಸಂಪಾದನೆ ಮಾಡಿದ್ದಾರೆ. ನೋಡಿದ್ರ ಅತ್ತೆ ನೀವು? ರಮೇಶ್ನ ಸಂಪಾದನೆ ಹೆಚ್ಚಾಗ್ತಾ ಇದ್ದಾಗ ಅನಾಮಿಕ ಶಾರದಾ ರಮೇಶ್ 3 ಜನ ಪಂಡಿತರನ್ನು ಭೇಟಿ ಮಾಡಕ್ ಹೋದ್ರು. ಆವಾಗ ಲಿಲಿಪುಟ್ನ ಮನೆಯಲ್ಲೇ ಬಿಟ್ಬಿಟ್ರು. ಅವರು ಪಂಡಿತರನ್ನು ಭೇಟಿ ಮಾಡಿ ವಾಪಸ್ ಮನೆಗೆ ಬರುವಾಗ ಅಲ್ಲಿರೋದನ್ನು ನೋಡಿ ಅವರೆಲ್ಲರೂ ತುಂಬಾ ಆಶ್ಚರ್ಯಪಟ್ರು. ಆವಾಗ ಶಾರದಾ ಹೀಗೆ ಹೇಳಿದ್ರು, ಅರೆ ಇದೇನಿದು, ಮನೇಲಿದ್ದ ಎಲ್ಲ ಸಾಮಾನುಗಳು ಎಲ್ ಹೋಯ್ತು? ಶಾರದಾ ಹೀಗೆ ಹೇಳಿದನ್ನು ಕೇಳಿ ರಮೇಶ್ ಹೀಗೆ ಹೇಳ್ದ, ಅಮ್ಮ ಆ ಲಿಲಿಪುಟ್ ಕಾಣಿಸ್ತಾ ಇಲ್ಲ, ಒಂದ್ ವೇಳೆ ಅವನೇ ಎಲ್ಲಾ ಸಾಮಾನುಗಳನ್ನು ಕದ್ಕೊಂಡು ಹೋಗಿರ್ಬೋದೋ ಏನೋ. ಶಾರದಾ ರಮೇಶ್ ಹೇಳಿದ ಮಾತಿನಲ್ಲಿ ಅನಾಮಿಕಳಿಗೆ ನಂಬಿಕೆನೇ ಬರ್ಲಿಲ್ಲ. ಇಲ್ಲ,
ಹಾಗೆಲ್ಲಾ ಆಗಲ್ಲ ಲಿಲಿಪುಟ್ ಯಾವಾಗಲೂ ಕದಿಯಲ್ಲ ನಾನು ಈಗಾಗಲೇ ಪಂಡಿತರಿಗೆ ಕಾಲ್ ಮಾಡಿ ನೋಡ್ತೀನಿ ಹಾಗೆ ಹೇಳಿ ಅನಾಮಿಕಾ ಪಂಡಿತರಿಗೆ ಕಾಲ್ ಮಾಡಿದ್ಲು ಆದರೆ ಅವರಿಗೆ ಕಾಲ್ ಕನೆಕ್ಟ್ ಏ ಆಗಲಿಲ್ಲ ಅದನ್ನ ನೋಡಿ ಶಾರದಾ ಅವಳತ್ರ ಹೀಗೆ ಹೇಳಿದ್ರು ಏನಾಯ್ತೋ ಫೋನ್ ಕನೆಕ್ಟ್ ಆಗಲಿಲ್ವಾ ನಾನು ಆಗಾಗಲೇ ಹೇಳಿದೆ ನಕ್ಷತ್ರ ಜಾತಕ ಲಿಲಿಪುಟ್ ಇದರಿಂದ ಏನೋ ನಡೆಯಲ್ಲ ನಾವು ಕಷ್ಟಪಟ್ಟು ದುಡಿದ್ರೇನೆ ನಮಗೆ ಎಲ್ಲಾ ನಡೆಯೋದು ಅದನ್ನ ಕೇಳಿ ಅನಾಮಿಕಾ ಬೇಜಾರ್ ಮಾಡ್ಕೊಂಡ್ಲು ಅವಳಿಗೆ ಅವಳು ಮಾಡಿದ ತಪ್ಪು ಏನು ಅಂತ ಅರ್ಥ ಆಯ್ತು ಇವತ್ತಿಂದ ಯಾವಾಗಲೂ ಈ ರೀತಿ ಮಾಡಲ್ಲ ಅಂತ ಅವಳು ಭಾಷೆ ಕೊಟ್ಲು ಒಂದು ಗ್ರಾಮದಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇತ್ತು ಅದರಲ್ಲಿ ಅತ್ತೆ ಶಾರದಾ ಸೊಸೆ ಅನಾಮಿಕಾ ಹಾಗೂ ಮಗ ರಮೇಶ್ ಮೂರು ಜನ ಪಾಳ್ತಾ ಇದ್ರು ಅಮ್ಮ ಅನಾಮಿಕಾ ನೀನು ಯಾವಾಗಲೂ ನನ್ನ ಜೊತೆನೆ ಇದ್ಯ ನನ್ನನ್ನು ಬಿಟ್ಬಿಟ್ಟು ನೀನು ಎಲ್ಲಿಗೂ ಹೋಗಿದ್ದಿಲ್ಲ ಅತ್ತೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವಂದ್ರೆ ನನಗೆ ಪ್ರಾಣ ಅತ್ತೆ ಚಿಕ್ಕ ವಯಸ್ಸಿಂದಾನೇ ನಾನು ತಂದೆ ತಾಯಿನ ನೋಡ್ಲಿಲ್ಲ ಆದ್ರೆ ನೀವು ಸ್ವಂತ ಮಗಳ ತರ ನನ್ನ ನೋಡ್ಕೊಳ್ತಾ ಇದ್ದೀರಾ ಅದಕ್ಕೆ ನೀವು ಅಂದ್ರೆ ನನಗೆ ಪಂಚಪ್ರಾಣ ಅನಾಮಿಕಾ ಹೇಳಿದನ್ನು ಕೇಳಿ ಶಾರದಾ ಹೀಗೆ ಹೇಳಿದ್ಲು ಅಯ್ಯೋ ಅನಾಮಿಕಾ ನಾನು ಸತ್ತೋದ್ಮೇಲೆ ದಯವಿಟ್ಟು ನನ್ನನ್ನು ಮರೆತು ಬಿಡಬೇಡ ನಾನು ಯಾವಾಗ್ಲೂ ನಿನಗೆ ಆಶೀರ್ವಾದ ಮಾಡ್ತಾನೆ ಇರ್ತೀನಿ ಅತ್ತೆ ಯಾಕತ್ತೆ ರೀತಿ ಮಾತಾಡ್ತಿದ್ದೀರಾ ನೀವು ನೂರು ವರ್ಷ ಚೆನ್ನಾಗಿರ್ತೀರಾ ಅತ್ತೆ ಒಂದು ವೇಳೆ ನೀವು ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ನನ್ನ ಗಂಡ ಏನ್ ಮಾಡೋದು ಹೇಳಿ ನನಗೆ ಪುನಃ ತಾಯಿ ಎಲ್ಲಿಂದಾದ್ರೂ ಸಿಗ್ತಾರಾ ಹಾಗೆಯೇ ದಿನಗಳು ಹೋಗ್ತಾ ಇತ್ತು ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಶಾರದಾಳ ಆರೋಗ್ಯ ಕೆಟ್ಟೋಗ್ತಾ ಇತ್ತು ಅವಳು ನೋವಿನಿಂದ ನರಳುತ್ತಾ ಇದ್ಲು ಅಯ್ಯೋ ದೇವ್ರೆ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ ನಾನು ತಿಂದಿದ್ದು ಒಂದೇ ಒಂದ್ ರೊಟ್ಟಿ ಆದ್ರೆ ಯಾಕೆ ಈ ರೀತಿ ಆಗ್ತಿದೆ ಅವಳ ಅತ್ತೆಯ ಪರಿಸ್ಥಿತಿ ನೋಡಿ ಅನಾಮಿಕಾ ತುಂಬಾನೇ ಹೆದರದ್ಲು ಅತ್ತೆ ಏನಾಯ್ತತ್ತೆ ಏನಾಯ್ತತ್ತೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅತ್ತೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅಯ್ಯೋ ನನಗೆ ತುಂಬಾ ನೋವಾಗ್ತಿದೆ ಅಮ್ಮ ನನಗೇನು ಅನಿಸ್ತಿದೆ ಅಂದ್ರೆ ಜೀವ ಹೋದ್ರೆ ಪರವಾಗಿಲ್ಲ ಯಾಕಂದ್ರೆ ಈ ನೋವನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ ಇಲ್ಲ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ಇರಿ ಅತ್ತೆ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ನೆಮ್ಮದಿಯಾಗಿ ಇರಿ ಹಾಗಂತ ಹೇಳಿ ಅನಾಮಿಕಾ ಅಲ್ಲಿಂದ ವೇಗವಾಗಿ ಹಾಸ್ಪಿಟಲ್ಗೆ ಹೋದ್ಲು ಡಾಕ್ಟರ್ ಡಾಕ್ಟರ್ ದಯವಿಟ್ಟು ನನ್ನ ಮನೆಗೆ ಬನ್ನಿ ಡಾಕ್ಟರ್ ದಯವಿಟ್ಟು ನನ್ನ ಜೊತೆ ಮನೆಗೆ ಬನ್ನಿ ಡಾಕ್ಟರ್ ಅಲ್ಲಿ ನಮ್ಮ ಅತ್ತೆಗೆ ತುಂಬಾ ಹೊಟ್ಟೆ ನೋವಾಗ್ತಾ ಇದೆ ದಯವಿಟ್ಟು ಬನ್ನಿ ಡಾಕ್ಟರ್ ನನಗೆ ತುಂಬಾ ಭಯ ಆಗ್ತಾ ಇದೆ ಬನ್ನಿ ಡಾಕ್ಟರ್ ಅಯ್ಯೋ ಯಾಕಮ್ಮ ಅಷ್ಟು ಹೆದರ್ತಾ ಇದೀಯಾ ನಿನ್ನತ್ತೆ ನನಗೆ ತಾಯಿಯ ತರ ಖಂಡಿತ ಬರ್ತೀನಿ ನೀನು ಸ್ವಲ್ಪ ಅಳೋದನ್ನು ನಿಲ್ಸಮ್ಮ ಆಮೇಲೆ ಡಾಕ್ಟರ್ ಅನಾಮಿಕಾ ಜೊತೆ ಸೇರ್ಕೊಂಡು ಅವಳ ಮನೆಗೆ ಬಂದ್ರು ಶಾರದಾನ ಚೆಕ್ ಮಾಡಿ ನೋಡಿ ಡಾಕ್ಟರ್ ಅನಾಮಿಕಾ ಹತ್ರ ಹೀಗೆ ಹೇಳಿದ್ರು ಆ ಮಿಸ್ ಅನಾಮಿಕಾ ಐಮ್ ಸಾರಿ ನಿಮ್ಮ ಅತ್ತೆಗೆ ತುಂಬಾ ವಯಸ್ಸಾಗಿದೆ ಅವ್ರೇನು ಹೆಚ್ಚು ಕಾಲ ಉಳಿಯಲ್ಲ ಯಾಕಂದ್ರೆ ತುಂಬಾ ವಯಸ್ಸಾಗಿದ್ರಿಂದ ಅವ್ರ ದೇಹದಲ್ಲಿ ಯಾವ ಪಾಠ ಕೆಲಸ ಮಾಡ್ತಿಲ್ಲ ಡಾಕ್ಟರ್ ದಯವಿಟ್ಟು ಏನಾದ್ರೂ ಔಷಧಿ ಇದ್ರೆ ಕೊಡಿ ಡಾಕ್ಟರ್ ನೀವು ಫೇಮಸ್ ಡಾಕ್ಟರ್ ಅಲ್ವಾ ನೀವು ಔಷಧಿ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಡಾಕ್ಟರ್ ಪ್ಲೀಸ್ ಏನಾದ್ರೂ ಮಾಡಿ ಡಾಕ್ಟರ್ ಇಲ್ಲಮ್ಮ ಐಮ್ ಸಾರಿ ನಿಜವಾಗ್ಲೂ ಇವಾಗ ಅವ್ರು ಸುಮಾರು ದಿನ ಬಾಳಲ್ಲ ಅವ್ರು ಬಾಳೋದಂತೂ ಒಂದು ನಾಲ್ಕು ದಿನ ಮಾತ್ರ ಅಷ್ಟೊಳಗೆ ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಹಾಗಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ಬಿಟ್ರು ಡಾಕ್ಟರ್ ಹೇಳಿದ್ದನ್ನು ಕೇಳಿ ಅವಳಿಗೆ ದುಃಖ ತಡೆಯಕ್ಕಾಗ್ಲಿಲ್ಲ ಅನಾಮಿಕಾ ಜೋರಾಗಿ ಅಳ್ತಾ ಇದ್ಲು ಅಯ್ಯೋ ದೇವ್ರಿ ನನಗಂತ ಇದ್ದಿದ್ದು ನನ್ನ ಅತ್ತೆ ಮಾತ್ರ ಇವಾಗ ಅವರನ್ನು ಕರ್ಕೊಂಡು ಹೋಗ್ತಾ ಇದೀಯ ಯಾಕಪ್ಪ ಯಾಕಪ್ಪ ಇಷ್ಟು ಅನ್ಯಾಯ ಮಾಡ್ತಿದ್ಯ ಎಲ್ಲ ಕಷ್ಟನೂ ನನಗೆ ನಿನ್ ಕೊಡ್ಬೇಕಾ ಅವಾಗ ಶಾರದಾ ಹೀಗೆ ಹೇಳಿದ್ರು ಸೊಸೆ ನೀನು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದೀಯ ಆದ್ರೆ ನಾನಿವಾಗ ಹೋಗ್ಲೇಬೇಕಮ್ಮ ಈ ಪ್ರಪಂಚಕ್ಕೆ ಬಂದವರೆಲ್ರು ಯಾವತ್ತಾದ್ರೂ ಒಂದಿನ ವಾಪಸ್ ಹೋಗ್ಲೇಬೇಕು ಅಲ್ವಾ ಅದೇ ರೀತಿ ಇವಾಗ ನಾನು ಹೋಗೋ ಸಮಯ ಬಂದಿದೆ ಅಷ್ಟೇ ಈ ನಾಲ್ಕು ದಿನಗಳು ನೀನು ನನ್ನ ಜೊತೆ ಇದ್ರೆ ಮಾತ್ರ ಸಾಕಮ್ಮ ನಾನು ಸ್ವಲ್ಪನಾದರೂ ಸಂತೋಷವಾಗಿರ್ತೀನಮ್ಮ ಅತ್ತೆ ನಾನು ನಿಮ್ಮ ಜೊತೆ ಇರ್ತೀನತ್ತೆ ಎಲ್ಲೂ ಹೋಗಲ್ಲ ನಿಮ್ಗೇನಾದ್ರೂ ಆಸೆ ಇದ್ರೆ ಹೇಳಿ ಅತ್ತೆ ನಾನು ಖಂಡಿತ ಅದನ್ನು ಈಡೇಸ್ತೀನತ್ತೆ ಅನಾಮಿಕಾ ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಅದನ್ನ ನೀನು ಈಡೇಸ್ತೀಯ ಮಗಳೇ ಹೇಳಿ ಅತ್ತೆ ಏನತ್ತೆ ಆಸೆ ನನ್ನ ಆಸೆ ಏನು ಅಂದ್ರೆ ಸಾಯೋದ್ರೊಳಗೆ 3 ಕೆಜಿ ಚಿನ್ನನಾದ್ರೂ ನಾನು ಹಾಕೊಳ್ಬೇಕು ಸರಿ ಅತ್ತೆ ನಿಮ್ ಕೊನೆ ಆಸೆನ ನಾನು ಖಂಡಿತ ಈಡೇರಿಸ್ತೀನಿ ಅನಾಮಿಕಳ ಹತ್ರ ಒಬ್ರು ಹೇಳಿದ್ರು ಊರಿನ ಆ ಕಡೆ ಇರುವ ಕಾಡಲ್ಲಿ ಇರೋ ಗುಹೆಯಲ್ಲಿ ಒಂದು ಜಿನ್ ಇದೆ ಆ ಜಿನ್ ಏನ್ ಕೇಳಿದ್ರು ಕೊಡುತ್ತೆ ಅಂತ ಅನಾಮಿಕಾ
ಅದ ನೆನಪ್ ಮಾಡ್ಕೊಂಡು ಆ ಜಿನ್ನ ನೋಡಕ್ಕೆ ಗುಹೆಯೊಳಗೆ ಹೋದ್ಲು. ಆದ್ರೆ ಆ ವಿಷಯ ಮುಂಚೆನೆ ಆ ಜಿನ್ಗೆ ಗೊತ್ತಾಯ್ತು, ಯಾರೋ ಒಬ್ರು ಅದರ ಅನುಮತಿ ಇಲ್ದೇನೆ ಅದ್ರ ಗುಹೆಯೊಳಗೆ ಬರ್ತಿದ್ದಾರೆ ಅನ್ನೋ ವಿಷಯ. ತಕ್ಷಣ ಆ ಜಿನ್ ಅನಾಮಿಕ ಮುಂದೆ ನಿಂತ್ಕೊಂಡು ಹೀಗ್ ಹೇಳ್ತು, ಏ ಹುಡುಗಿ, ಯಾರ್ ನೀನು? ನನ್ನ ಅನುಮತಿ ಇಲ್ದೆ ನನ್ನ ಗುಹೆಯೊಳಗೆ ಯಾಕ್ ಬರ್ತಾ ಇದೀಯಾ? ಅದು ಅದು ನೀವು ಇಲ್ಲಿರೋ ವಿಷಯ ಕೆಲವು ನನ್ನ ಹತ್ರ ಹೇಳಿದ್ರು, ನೀವು ಒಳ್ಳೆಯವರು, ಏನ್ ಕೇಳಿದ್ರು ಕೊಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ಓಹೋ, ನಿನಗೇನ್ ಬೇಕು? ನಮ್ಮ ಅತ್ತೆಗೆ ಹುಷಾರಿಲ್ಲ, ಅವರು ಜೀವಂತವಾಗಿರೋದು ಇನ್ನೊಂದ್ 4 ದಿನ ಮಾತ್ರ. ಅವರಿಗೆ ಕೊನೆ ಆಸೆ ಹೊಂದಿದೆ, 3 ಕೆಜಿ ಚಿನ್ನನ ಹಾಕೊಳ್ಬೇಕು. ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಚಿನ್ನ ಅಷ್ಟೇ ತಾನೇ, 3 ಕೆಜಿ ಚಿನ್ನ ನಾ ನಿನಗ್ ಕೊಡ್ತೀನಿ, ಅದ ನೀನು ತಗೊಂಡ್ ಹೋಗ್ಬೋದು. ಆದ್ರೆ ನಾನು ಆ ಸಹಾಯ ಮಾಡಿದ್ರೆ ನೀನ್ ನನಗೆ ಏನ್ ಸಹಾಯ ಮಾಡ್ತೀಯಾ? ಏನ್ ಕೇಳಿದ್ರು ಕೊಡ್ತೀಯಾ? ಹಾ, ನಾನು ಕೊಡ್ತೀನಿ. ನಿಮ್ಗೇನ್ ಬೇಕು ಅದನ್ ಕೇಳಿ ನಾನು ಕೊಡ್ತೀನಿ. ಅದನ್ ನಾನು ನಿನ್ನ ಹತ್ರ ಇಂದ ಆಮೇಲೆ ತಗೊಳ್ತೀನಿ. ತಗೋ, ನೀನ್ ಕೇಳಿದ ಆ 3 ಕೆಜಿ ಚಿನ್ನದ ನೆಕ್ಲೆಸ್. ಇದಕ್ಕಿಂತ ಜಾಸ್ತಿಯಾಗಿ ನಿನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ತಗೋ ಈ ಮಾಂತ್ರಿಕ ದೀಪ, ಇದನ್ ತಗೊಂಡ್ ಹೋಗು. ಇದ್ರ ಹತ್ರ ನೀನ್ ಏನ್ ಕೇಳಿದ್ರು ಅದು ಖಂಡಿತ ನಿನಗೆ ಕೊಡುತ್ತೆ. ಅನಾಮಿಕಾ ತುಂಬಾ ಸಂತೋಷದಿಂದ ಚಿನ್ನದ ನೆಕ್ಲೆಸ್ ಹಾಗೂ ಆ ಮಾಂತ್ರಿಕ ಬಳಕನ್ನು ತಗೊಂಡು ಮನೆಗ್ ಬಂದ್ಲು. ಮನೆಗ್ ಬಂದು ಆ ಚಿನ್ನದ ನೆಕ್ಲೆಸ್ ಅನ್ನು ಅವಳ ಅತ್ತೆಗೆ ಹಾಕದ್ಲು. ತಗೊಳ್ಳಿ ಅತ್ತೆ, ನೀವೇ ಅಲ್ವಾ 3 ಕೆಜಿ ಚಿನ್ನ ಬೇಕು ಅಂತ ಕೇಳಿದ್ದು, ನಿಮಗೋಸ್ಕರ ನಾನ್ ತಗೊಂಡ್ ಬಂದಿದ್ದೀನಿ.